ಮೇಕೆದಾಟು ಯೋಜನೆ ಜಾರಿಗೆ ರೈತರಿಂದ ಈಗ ಬಿಗಿಪಟ್ಟಾಗಿದೆ. ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಬೇಕಾಗಿದೆ. ಯೋಜನೆ ಶೀಘ್ರವೇ ಆರಂಭಿಸಬೇಕು ಅಂತ ರೈತರು ಒತ್ತಾಯ ಮಾಡುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೇಕೆದಾಟು ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ತಿಳಿಸಬೇಕಿದೆ. ಕೇಂದ್ರ ಮೇಕೆದಾಟು ಯೋಜನೆಯಿಂದ ರೈತರಿಗೆ ಅನುಕೂಲ ಆಗುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮೇಲೆ ಮತ್ತಷ್ಟು ಒತ್ತಡ ಬೀಳ್ತಾ ಇದೆ. ಈಗಾಗಲೇ ಆಫ್ ಕೋರ್ಸ್ ಮುಖ್ಯಮಂತ್ರಿಗಳು ಇಲ್ಲ ಅದು ಮಾಡೇ ಮಾಡ್ತೀವಿ ಅಂತ ಎಷ್ಟೇ ಹೇಳಿದ್ರು, ಆದರೆ ಇನ್ನೂ ಕೂಡ ಆ ಕ್ಲಿಯರೆನ್ಸ್ ಬೇಕು. ಬಿಕಾಸ್ ತಮಿಳುನಾಡು ದೊಡ್ಡ ಮಟ್ಟದಲ್ಲಿ ಇದನ್ನು ವಿರೋಧಿಸಿ ಹಿಂದೆ ಬಿದ್ದಿದೆ. ಹಾಗಾಗಿ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತ. ಕರಿಕ್ಪುರದಿಂದ 37 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗ ಇದು ಮೇಕೆದಾಟು ಸಂಗಮ. 9 ಕಿಲೋಮೀಟರ್ ದೂರದಲ್ಲಿರುವಂಥ ಮೇಕೆದಾಟು ಸಂಗಮದಿಂದ ಮೇಕೆದಾಟು ಯೋಜನೆಯಿಂದ 60 TMC ನೀರು ಸಂಗ್ರಹ ಆಗುತ್ತೆ. ಕುಡಿಯೋಕೆ ಬೇಕಾಗಿದೆ, ಬೆಂಗಳೂರಿಗೂ ಬೇಕಲ್ಲ. ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯೋದಕ್ಕೆ ನೀರಿನ ಪೂರೈಕೆ ಆಗುತ್ತೆ. ಬೆಂಗಳೂರು ನಗರಕ್ಕೆ ಕುಡಿಯೋಕೆ ನೀರು ಬೇಕು. ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ದೊಡ್ಡಬಳ್ಳಾಪುರ, ತುಂಬ ಕಡೆ, ಎಲ್ಲ ಕಡೆ ಬಯಲುಸೀಮೆಗೆ ನೀರು ಹರಿಸಬೇಕಾಗಿದೆ. 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ಹೊಂದಲಾಗಿದೆ ಮೇಕೆದಾಟು ಯೋಜನೆಗೆ. ಸುಪ್ರೀಂ ಕೋರ್ಟ್ ಒಪ್ಪಿಗೆ, ಕರ್ನಾಟಕದಲ್ಲಿ ಅಣೆಕಟ್ಟು ಕಟ್ಟಬಹುದು, ಆದರೆ ತಮಿಳುನಾಡು ಪಾಲಿನ ನೀರು ಕೊಡಬೇಕು ಅಂತ ನಾವು ಇಲ್ಲ ಅಂತ ಹೇಳಲೇ ಇಲ್ಲ. ಹಂಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಾಗ ಯೋಜನೆಗೆ DPR ಸಿದ್ಧತೆ ಕೇಂದ್ರಕ್ಕೆ DPR ಕಳಿಸ್ಕೊಟ್ಟಿತ್ತು ಸರ್ಕಾರ ಅಂದರೆ ಅವತ್ತಿನ ಸರ್ಕಾರ. ಸೊ ಹಾಗಾಗಿ ಈಗ ರೈತರು ಮತ್ತೆ ಒತ್ತಾಯ ಮಾಡಿ ಈಗ ಮೇಕೆದಾಟು ಅಣೆಕಟ್ಟು ಕಟ್ಟಿದ್ರೆ ನಮ್ಮ ಬಯಲುಸೀಮೆಯಾದ 6 ಜಿಲ್ಲೆಗೆ ನೀರಾವರಿ ಆಗ್ತದೆ. ಕುಡಿಯೋಕ್ಕೆ 6 ಜಿಲ್ಲೆ ಕುಡಿಯುವ ನೀರು ಜಾನುವಾರುಗಳಿಗೆ ಮತ್ತೆ ಏನು ರೈತರ ಮಕ್ಕಳಿಗೆ ಮತ್ತೆ ಸಾರ್ವಜನಿಕರಿಗೆ ಬೆಂಗಳೂರು ನಗರಕ್ಕೆ ಹೆಚ್ಚಿನ ನೀರು ಪ್ರೋತ್ಸಾಹ ಸಿಗ್ತದೆ. ಮತ್ತೆ ಆ ಮೇಕೆದಾಟು ಅಣೆಕಟ್ಟು ಕಟ್ಟಿದ್ರೆ ನಮ್ಮ ಜಿಲ್ಲೆಯಾದಂತ ರಾಮನಗರ ಜಿಲ್ಲೆಗೆ 100 ಕಿಲೋಮೀಟರ್ ದೂರದಲ್ಲಿ ಅಂತರ್ಜಲ ಕೂಡ ಹೆಚ್ಚಿಕೊಳ್ತದೆ. ಈಗಾಗಲೇ ಕುಡಿಯುವ ನೀರಿಗೆ ಆದಷ್ಟು ವ್ಯವಸ್ಥೆ ಆಗ್ತದೆ. ಮತ್ತೆ ಆ ವ್ಯವಸ್ಥೆ ಆದಂತಹ ನೀರನ್ನ ನಾವು ಯಾವ ರೀತಿ ಬಳಸ್ಕೋಬೇಕು, ಹೇಗಿರ್ಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲ ಹೋರಾಟದಲ್ಲಿ ನಾವು ತಿಳಿಸಿದ್ದೀವಿ. ಮತ್ತೆ ಈಗ ನಮ್ಮ ನೀರು ನಾವು ಕುಡಿಯೋಕೆ ಅನುಮತಿ ಬೇಕು, ಕೇಂದ್ರದವ್ರು ಬೇಕು, ತಮಿಳುನಾಡವ್ರು ಬೇಕು ಅಂತ ಹೇಳಿದರೆ ಇವರಂತ ಇವರು ಮಾಡುವಂತ ಈ ಮಾತಿನ ಒಂದು ವೈಚಾರಿಕತೆ ಸರಿ ಇಲ್ಲ. ನಮ್ಮ ನೀರು ನಾವು ಕುಡಿಯೋಕೆ ಮೇಕೆದಾಟದಿಂದ ಏನು ಪಾದಯಾತ್ರೆ ನಿನ್ನೆ 23 ತಾರೀಕಿಂದ ವಿಧಾನಸೌಧಕ್ಕೆ ಏನು ಬರ್ತೀವಿ ಅಂತ ಹೇಳಿದ್ದೀವಿ, ನಾವೀಗ ಅಲ್ಲೇ ಬರ್ತಾ ಇದ್ದೀವಿ. ಯಾಕೆಂದ್ರೆ ಮೇಕೆದಾಟು ಆಗ್ಲೇಬೇಕು. ಈ ರಾಜ್ಯದ ಇದು ಒಂದು ಆಸ್ತಿ, ಇದು ಈ ಡ್ಯಾಮ್ ಈ ರಾಜ್ಯಕ್ಕೆ ಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಈ ಡ್ಯಾಮ್ ಆಗೋದ್ರಿಂದ ಎಷ್ಟು ಅನುಕೂಲ ಇದೆ ಈ ರಾಜ್ಯಕ್ಕೆ ಮತ್ತೆ ಈ ಭಾಗಕ್ಕೆ ಅಂತಂದ್ರೆ ಕುಡಿಯೋ ನೀರಿಗೆ ಈ ದೇಶಕ್ಕೆ ರಾಜ್ಯಕ್ಕೆ ಅನ್ನ ಬೆಳೆದು ಹಾಕ್ತಾರಲ್ಲ ಆ ರೈತರಿಗೆಲ್ಲ ಇವತ್ತು ಅಷ್ಟು ಅನುಕೂಲ ಆಗತ್ತೆ. ಇವತ್ತು ಈಗಾಗಲೇ ತಮಿಳುನಾಡಲ್ಲಿ ರೈತರು ಸತ ಮಾತಾಡಿದೀವಿ, ಇದು ತಮಿಳ್ನಾಡಿಗೆ ಒಂದೇ ತೊಂದರೆ ಆಗಲ್ಲ, ರಾಜ್ಯಕ್ಕೊಂದಲ್ಲ. ನೀರನ್ನ ಶೇಖರಣೆ ಮಾಡಿ ಇಟ್ಕೊಂಡ್ರೆ ತಮಿಳ್ನಾಡು ರೈತರು ಬದುಕ್ತೀರಿ, ಕರ್ನಾಟಕ ರಾಜ್ಯ ರೈತರು ಬದುಕ್ತೀರಿ. ಯಾಕೆಂದ್ರೆ ಇವತ್ತು 23 TMC ವೇಸ್ಟ್ ಆಗಿ ನೀರು ಸೀದಾ ಸಮುದ್ರ ಬೀಳ್ತಾ ಇದೆ. ಈಗಾಗಲೇ ಹಾಸನದ ಹೇಮಾವತಿ ಡ್ಯಾಮಿಂದ ಬರೋ ನೀರು, KRS ಇಂದ ಬರುವಂತ ನೀರು ಬರೀ ಫೇಲ್ ಆಗಿ ವೇಸ್ಟ್ ಆಗಿ ನೀರು ಸಮುದ್ರ ಬೀಳ್ತಾ ಇದೆ. ಅದನ್ನ ಇವತ್ತು ಇಡೀ ಕರ್ನಾಟಕದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ತಾಲೂಕಲ್ಲಿ ಇವತ್ತು ಎಂತ ಒಂದು ಅದ್ಭುತ ಜಾಗ ಇದೆ ಅಂದ್ರೆ ಆ ಜಾಗದಲ್ಲಿ ಮೇಕೆದಾಟನ್ನ ಕಟ್ಟಿದ್ರೆ ಇಡೀ ರಾಜ್ಯದ ಜನ ಇವತ್ತು ಬದುಕ್ತಾರೆ. ಮೇಕೆದಾಟು ಯೋಜನೆ ಗುರುತಿಸಿರೋ ಜಾಗದಿಂದ ನನ್ನ ಸಹೋದ್ಯೋಗಿ ವೆಂಕಟೇಶ್ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ವೆಂಕಟೇಶ್. ಕರ್ನಾಟಕ ಹಾಗೂ ತಮಿಳುನಾಡಿನ ರಾಜ್ಯಗಳಿಗೆ ರಾಜಕೀಯ ವೇದಿಕೆಯಾಗಿರುವಂತಹ ಒಂದು ಯೋಜನೆ ಅಂದ್ರೆ ಇದು ಮೇಕೆದಾಟು ಯೋಜನೆ. ಈಗ ನಾವು ಕೂಡ ನಿಮಗೆ ಸ್ಥಳದಲ್ಲಿ ಮೇಕೆದಾಟಿನ ದೃಶ್ಯಗಳನ್ನ ತೋರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಏನು ಮೇಕೆ ಒಂದು ಕಡೆಯಿಂದ ಒಂದು ಜಾಗಕ್ಕೆ ಹಾರಿದಂತ ಈ ಒಂದು ಜಾಗವನ್ನ ಮೇಕೆದಾಟು ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ. ಇದು ಪ್ರಮುಖವಾಗಿ ಕರ್ನಾಟಕ ರಾಜ್ಯಕ್ಕೆ ಬಹಳ ಒಂದು ದೊಡ್ಡ ಮಟ್ಟದ ಅನುಕೂಲ ಆಗ್ತದೆ. ಏನು ಈ ಒಂದು 3 ನದಿಗಳು ಸಂಗಮ ಆಗ್ತದೆ, ಕಾವೇರಿ, ವೃಷಭಾವತಿ, ಅರ್ಕಾವತಿ, ಈ 3 ನದಿಗಳ ಸಂಗಮ ಏನಾಗ್ತದೆ ಅದನ್ನ ಸಂಗಮ ಅಂತ ಹೇಳ್ತಾರೆ. ಆ ಸಂಗಮದಿಂದ 9 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಮೇಕೆದಾಟಿದೆ. ಈ ಒಂದು ಮೇಕೆದಾಟಿನಲ್ಲಿ ಈಗ ನಾವು ನೋಡ್ತಾ ಇರಬಹುದು ಕಾವೇರಿ ನದಿಯ ನೀರು ಏನು ಹರಿದು ತಮಿಳುನಾಡಿನ ಕಡೆಗೆ ಹೋಗ್ತಾ ಇದೆ. ಈ ಒಂದು ನದಿ ಏನು ಹರಿತಾ ಇದೆ, ಇದಕ್ಕೆ ಅಡ್ಡವಾಗಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನು ಕನಕಪುರದ ಈ ಒಂದು ಮೇಕೆದಾಟಿನಲ್ಲಿ 60 TMC ನೀರನ್ನು ಶೇಖರಣೆ ಮಾಡಬಹುದಾಗಿದೆ. ಹಾಗೆ ಇದರಿಂದ 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಕೂಡ ಉತ್ಪಾದನೆಯನ್ನು ಮಾಡಬಹುದಾಗಿದೆ. ಜೊತೆಗೆ ಈ ಒಂದು ನೀರಿಂದ ಬಯಲುಸೀಮೆ ಜಿಲ್ಲೆಗಳಾದಂಥ ರಾಮನಗರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ತುಮಕೂರು, ಕೋಲಾರ ಸೇರಿದಂತೆ ಬೆಂಗಳೂರು ನಗರ ಜಿಲ್ಲೆಗೂ ಸಹ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸ್ಬೋದು ಅನ್ನುವಂಥ ದೂರದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಯೋಜನೆಗೆ ಅಡ್ಡಲಾಗಿ ತಮಿಳುನಾಡಿನ ರಾಜಕೀಯ ಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ
ರಾಜ್ಯದ ಬಿಜೆಪಿ ಹಾಗೂ ಕೇಂದ್ರದ ಬಿಜೆಪಿಯ ನಾಯಕರು ಕರ್ನಾಟಕದ ಪರವಾಗಿ ಆ ಒಂದು ಬ್ಯಾಟಿಂಗ್ ಅನ್ನು ಮಾಡಿದ್ರೆ ಅದೇ ಬಿಜೆಪಿ ಪಕ್ಷದ ನಾಯಕರು ತಮಿಳುನಾಡಿನಲ್ಲಿ ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಒಟ್ಟಾರೆ ಇದು ಎಲ್ಲ ಒಂದು ಕಡೆ ಈ ಯೋಜನೆ ಆದರೆ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಅನುಕೂಲ ಆಗ್ತದೆ ಈ ಭಾಗದ ರೈತರು ಸ್ವಾವಲಂಬಿಯಾಗಿ ಜೀವನವನ್ನು ಮಾಡಬಹುದಾಗಿದೆ ಹಾಗೆ ಪ್ರಮುಖವಾಗಿ ಕುಡಿಯುವ ನೀರಿನ ಒಂದು ಬವಣೆಯನ್ನು ನೀಗಿಸತಕ್ಕಂಥ ಒಂದು ಸೌಲಭ್ಯ ಈ ಯೋಜನೆಯಿಂದ ನಮಗೆ ಸಿಗಲಿದೆ ಆದರೆ ಮುಂದಿನ ದಿನಗಳಲ್ಲಿ ಈ ಯೋಜನೆಗೆ ಯಾವ ರೀತಿಯಾದಂಥ ಒಂದು ಬೆಳವಣಿಗೆ ತೆಗೆದುಕೊಳ್ತದೆ ಅನ್ನುವಂಥದ್ದನ್ನ ಕಾಲವೇ ಉತ್ತರಿಸಬೇಕು ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷೆ ಯೋಜನೆ ಮೇಕೆದಾಟು ಯೋಜನೆ ಏನು ಈ ಮೇಕೆದಾಟು ಯೋಜನೆ ಅಣೆಕಟ್ಟು ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಗುರುತು ಮಾಡಿರುವಂಥ ಜಾಗದಲ್ಲಿ ಈಗ ನಾವು ಇದ್ದೇವೆ ನಿಮಗೂ ಕೂಡ ಆ ದೃಶ್ಯವನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಏನು ಮೇಕೆದಾಟಿನಿಂದ 2 ಕಿಲೋಮೀಟರ್ ಹಿಂದಕ್ಕೆ ಅಂದರೆ ಅದೇ ಸಂಗಮ ಮತ್ತು ಮೇಕೆದಾಟು ರಸ್ತೆಯಲ್ಲಿ ರಾಜ್ಯ ಸರ್ಕಾರ ಗುರುತು ಮಾಡಿರುವಂಥ ಈ ಅಣೆಕಟ್ಟು ನಿರ್ಮಾಣ ಮಾಡಲಿಕ್ಕೆ ಈ ಜಾಗವನ್ನು ಏನು ಗುರುತು ಮಾಡಿದೆ ಈ ದೃಶ್ಯಗಳನ್ನು ನೋಡ್ಬೋದು ಏನು ಸಿದ್ದರಾಮಯ್ಯ CM ಆಗಿದ್ದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಈ ಒಂದು ಯೋಜನೆಗೆ ಸರಿಸುಮಾರು 6,000 ಕೋಟಿ ರೂಪಾಯಿಗಳನ್ನು ಒಂದು ಮಂಜೂರು ಮಾಡಲಾಗಿತ್ತು ಹಾಗೆ ಅಂದರೆ DPR ಸಿದ್ಧತೆಯನ್ನು ಮಾಡಲಾಗಿತ್ತು 6,000 ಕೋಟಿ ರೂಪಾಯಿ ಹಣ ಒಂದು ವೆಚ್ಚ ಆಗ್ತದೆ ಅಂತೇಳಿ ಒಂದು ಅಂದಾಜನ್ನು ಲೆಕ್ಕವನ್ನು ಮಾಡಲಾಗಿತ್ತು ಆದರೆ ತದನಂತರ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲಿ HD ಕುಮಾರಸ್ವಾಮಿ CM ಆದಂಥ ಸಂದರ್ಭದಲ್ಲಿ ಮತ್ತೆ ಈ ಒಂದು ಯೋಜನೆಗೆ DPR ಸಿದ್ಧಪಡಿಸಿ ಕೇಂದ್ರಕ್ಕೆ ಕಳಿಸಲಾಗಿತ್ತು ಆ ಸಂದರ್ಭದಲ್ಲಿ ಈ ಯೋಜನೆಗೆ ಬರೋಬ್ಬರಿ 9,000 ಕೋಟಿ ರೂಪಾಯಿ ಹಣ ವೆಚ್ಚ ಆಗ್ತದೆ ಎನ್ನುವಂಥ ಒಂದು ಅಂದಾಜು ವೆಚ್ಚವನ್ನು ಒಂದು ಅಂದಾಜನ್ನು ಮಾಡಲಾಗಿತ್ತು ಆದರೆ ಅದು ಕೂಡ ಆಗಲಿಲ್ಲ ಕಳೆದ 2 ಸರ್ಕಾರಗಳಲ್ಲಿ ಆಗಲಿಲ್ಲ ಮತ್ತೆ CM ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲೂ ಕೂಡ ಈ ಯೋಜನೆಯ ವಿಚಾರ ಮುನ್ನೆಲೆಗೆ ಬಂತು ಆದರೆ ಅಷ್ಟರಲ್ಲಿ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟರು ಈಗ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈಗ ಅವರ ಅವಧಿಯಲ್ಲೂ ಕೂಡ ಮೇಕೆದಾಟು ಯೋಜನೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಒಂದು ಕಡೆ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯದ ರಾಜಕೀಯ ಅಗ್ಗಜಗ್ಗಾಟಕ್ಕೂ ಕೂಡ ಈ ಒಂದು ಯೋಜನೆ ಪ್ರಮುಖ ಕೇಂದ್ರ ಬಿಂದುವಾಗಿದೆ ಆದರೆ ಈಗ 9,000 ಕೋಟಿ ಇದ್ದಂಥ ಹಣ ಈಗ ಬರೋಬ್ಬರಿ 12,000 ಕೋಟಿಗೆ ತಲುಪಿದೆ ಎನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ ಆದರೆ ದಿನೇ ದಿನೇ ಒಂದು ಈ ಯೋಜನೆಯ ವೆಚ್ಚ ಜಾಸ್ತಿ ಆಗ್ತಾ ಇದೆಯೇ ಹೊರತು ಆದರೆ ಈ ಯೋಜನೆಗೆ ಯಾವುದೇ ರೀತಿಯ ಒಂದು ಫಲಪ್ರದ ಸಿಗ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡ್ತದಾ ಇಲ್ವಾ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ ATV ವೆಂಕಟೇಶ್ News 18 ಕನ್ನಡ ರಾಮನಗರ